मुख्यमंत्री श्री बसवराज बोम्मई सन्मान्य शासकरू अबकार सचिव श्री गोपालन सन्मान्य संसद बेंगलूर उत्तर श्री सदानंद गौड़े चित्ररंगदल्ली नम्म कुटुंबद सदस्यरे आगिरुवंत एल्ला गण्यरु राघवेंद्र राजकुमार अवरिगे दोड्डनार अवरिगे राजेंद्र सिंग बाबू अवरिगे रॉक लाइन वेंकटेश अवरिगे अंबरीश अवरन्न 40 वर्षगळिंद प्रीतियिंद साकि बेळेसि अवरन्न रेबल स्टार अंत निल्लिसिद एल्ला अंबरीश अभिमानिगळिगे नन्न प्रीतिय नमस्कारगळु अंबरीश अवरु ई वर्षक्के चित्ररंगदल्लि 50 वर्षगळन्न तुंबिकोंडिरुवंत वर्ष आ ओंदु कॉन्टेक्स्ट अल्लि नोडिद्रे इदु निजक्कू ओंदु महत्वद दिन चित्ररंगक्के इरबहुदु अभिमानिगळिगे इरबहुदु कलाभिमानिगळु कन्नड चित्ररंगद प्रेमिगळु अखिल कर्नाटक अंबरीश अभिमानिगळु ಎಲ್ಲರಿಗೂ ಈ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ ಒಂದಷ್ಟು ಜನ ನನ್ನತ್ರ ಬಂದು ಬೇಸರದಲ್ಲಿ ಮಾತನಾಡಿದ್ದು ಉಂಟು ಆದರೆ ನನಗೆ ಭರವಸೆ ಇತ್ತು ನಾನು ಮೊದಲಿಂದಲೂ ಅಭಿಮಾನಿಗಳಿಗೂ ಹೇಳ್ತಾ ಇದೀನಿ ತಾಳ್ಮೆಯಿಂದ ಇರಿ ನೀವು ನೋಡ್ತಾ ಇರಿ ಅಂಬರೀಶ್ ಅವರ ಸ್ಮಾರಕವನ್ನ ಯಾವ ರೀತಿಯಲ್ಲಿ ರೂಪಿಸ್ತಾ ಇದ್ದಾರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ಸಹಕಾರದಿಂದ ಅವರ ಒಂದು ಅನುದಾನದ ಅಡಿಯಲ್ಲಿ ಈ ಒಂದು ಸುಂದರವಾದ ಸ್ಮಾರಕ ಇವತ್ತು ಆಗಿದೆ ಅಂದ್ರೆ ಅದಕ್ಕೆ ಅವರು ಮನಸ್ಸು ಮಾಡಿ ಮೊದಲಿಂದಲೂ ನಾನು ಈ ಸಮಯದಲ್ಲಿ ಒಬ್ಬರನ್ನ ಸ್ಮರಿಸಲೇಬೇಕಾಗುತ್ತೆ ಈ ಒಂದು ಬೇಡಿಕೆಯನ್ನ ಅವರ ಮುಂದೆ ಇಟ್ಟಂತ ಚಿತ್ರರಂಗ ಇರಬಹುದು ಅಭಿಮಾನಿಗಳು ಇರಬಹುದು ಇನ್ನು ಸ್ನೇಹಿತರು ಇರಬಹುದು ಆ ಒಂದೇ ಒಂದು ಮನವಿಗೆ ಸ್ಪಂದಿಸಿ ಒಂದು 2 ನಿಮಿಷನೂ ತಗೊಳ್ಳದೆ ಇದನ್ನ ಮಂಜೂರಾತಿ ಮಾಡಿಸಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರು ಈ ಸಮಯದಲ್ಲಿ ನಿಮ್ಮೆಲ್ಲರ ಮೂಲಕ ನಾನು ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೇನೇ ಕರ್ನಾಟಕ ಸರ್ಕಾರ ಸಚಿವ ಸಂಪುಟದಲ್ಲಿ ಈ ಒಂದು ಪ್ರಪೋಸಲ್ ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು 2 ಸೆಕೆಂಡನ್ನು ಯೋಚನೆ ಮಾಡಿದೆ ಇದಕ್ಕೆ ಇನ್ನು ಅಡಿಷನಲ್ ಆಗಿ ಫಂಡ್ಸ್ ನ ಹಾಕಿ 12 ಕೋಟಿಯನ್ನ ಈ ಒಂದು ಅಂಬಿ ಅವರ ಸ್ಮಾರಕಕ್ಕೆ ಅವರ ಅನುದಾನವಾಗಿ ಅಪ್ರೂವಲ್ ಕೊಟ್ಟು ಇವತ್ತು ಈ ದಿನ ಈ ಒಂದು ಉದ್ಘಾಟನೆಯನ್ನ ಮಾಡುತ್ತಿರೋದು ನಿಜಕ್ಕೂ ಇದು ಒಂದು ಕರ್ನಾಟಕಕ್ಕೆ ಸಂಭ್ರಮ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ನಂಬಿದ್ದೀನಿ ಇದು ಎಷ್ಟು ಸವಾಲುಗಳನ್ನು ಎದುರಿಸಿದ್ವಿ ಇವತ್ತು ಈ ದಿನ ಈ ಉದ್ಘಾಟನೆ ಬರೋಕೆ ಏನಕ್ಕೆ ಸ್ವಲ್ಪ ತಡವಾಯಿತು ಅಂದ್ರೆ ಮಧ್ಯದಲ್ಲಿ 2 ವರ್ಷ ಕೋವಿಡ್ ಮಹಾಮಾರಿ ಆವಾಗ ಸ್ವಲ್ಪ ಕೆಲಸ ಆಗ್ತಿರಲಿಲ್ಲ ಆ ಟೈಮ್ ಅಲ್ಲಿ ನಮಗೆ ತುಂಬಾ ದೊಡ್ಡ ಸಹಕಾರವಾಗಿ ನಮ್ಮ ಗೋಪಾಲಯ್ಯನವರು ನಮ್ಮ ಜೊತೆಯಲ್ಲಿ ನಿಂತುಕೊಂಡು ಪ್ರತಿ ಒಂದು ಸಲ ಇಲ್ಲಿಗೆ ಬಂದು ಅವರು ಸೂಪರ್ವೈಸ್ ಮಾಡಿ ಇದು ಅಚ್ಚುಕಟ್ಟಾಗಿ ಆಗಬೇಕು ಅನ್ನುವಂತ ಸಹಕಾರವನ್ನು ಕೊಟ್ಟಿದ್ದು ನಿಜಕ್ಕೂ ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಅಂಬರೀಶ್ ಅವರ ಒಂದು ಈ ಜರ್ನಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ಎಷ್ಟು ಜನಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕು ಅನ್ನೋದು ನಾನೇನಾದರೂ ಈಗ ಪ್ರಾರಂಭ ಮಾಡಿದ್ರೆ ಅದು ಒಂದು 3 ದಿನ ನಾನು ಹೇಳ್ತಾನೆ ಇರಬೇಕು ಸೊ ಪ್ರತಿಯೊಬ್ಬರಿಗೂ ನನ್ನ ಒಂದು ಒಂದು ನಾನು ಇವತ್ತು ಒಂದು ರೀತಿ ತುಂಬ ಒಂದು ಭಾವನಾತ್ಮಕವಾದ ದಿನ ಇದು ಬರೀ ಒಂದು ಏನೋ ಒಂದು ರೆಗ್ಯುಲರ್ ಒಂದು ಉದ್ಘಾಟನೆ ಬಂದು ಮಾಡೋದು ಆ ರೀತಿ ಅಲ್ಲ ಇದು ಯಾಕೆಂದರೆ ನನಗೆ ಗೊತ್ತು ಅಂಬರೀಶ್ ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂದರೆ ಅವರ ಜೀವನದಲ್ಲಿ ತನಗಾಗಿ ಏನಾದರೂ ಬೇಕು ಅಂತ ಯಾವತ್ತೂ ಆಸೆ ಪಟ್ಟವರಲ್ಲ ಅವರು ಚಿತ್ರರಂಗಕ್ಕೆ ಬಂದಿರೋದು ಆಕಸ್ಮಿಕ
ಅದಾದ ಮೇಲೆ ರಾಜಕಾರಣರಾಗಿ ನಿಮ್ಮ ಮುಂದೆ ಅವರು ಮೂರು ಬಾರಿ ಎಂಪಿ ಆಗಿ ಮತ್ತೆ ಎಂಎಲ್ಎ ಆಗಿ ಎರಡು ಬಾರಿ ಒಂದಸಲ ಕೇಂದ್ರದಲ್ಲಿ ಇನ್ನೊಂದಸಲ ಇಲ್ಲಿ ರಾಜ್ಯದಲ್ಲಿ ಸಚಿವರಾಗಿದ್ದರು ಯಾವುದನ್ನು ಅವರು ಅಷ್ಟು ಸೀರಿಯಸ್ ಆಗಿ ನಾನೇನೋ ದೊಡ್ಡ ಮಂತ್ರಿ ಆಗಿಬಿಟ್ಟಿದ್ದೀನಿ ಅಂತ ಯಾವತ್ತೂ ಅವರು ಫೀಲ್ ಮಾಡಿಲ್ಲ ಒಂದು ದಿನಾನು ಅವರ ಜೀವನದಲ್ಲಿ ಮುಖ್ಯವಾಗಿ ಏನು ಹೇಳಬೇಕು ಅಂದ್ರೆ ಯಾರನ್ನು ಯಾವುದೇ ಒಂದು ಸಣ್ಣ ವಿಷಯ ಇರಲಿ ಅವರು ಕೈ ಚಾಚಿ ಇದು ನನಗೆ ಕೊಡಿ ಇದು ನನಗೆ ಬೇಕು ಅಂತ ಇಸ್ಕೊಂಡವರಲ್ಲ ಯಾವತ್ತೂ ಅವರದು ಕೊಟ್ಟ ಕೈ ಅವರಿಗೆ ಕೊಡೋದರಲ್ಲಿ ಅವರಿಗೆ ತಗೊಳ್ಳೋದರಲ್ಲಿ ಯಾವತ್ತೂ ಇಷ್ಟ ಇರಲಿಲ್ಲ ಅವರಿಗೆ ಕೊಟ್ಟಾಗ ಅವರು ಖುಷಿ ಆಗ್ತಿತ್ತು ಅವರಿಗೆ ನಾನು ಒಂದು ವಿಷಯ ಹೇಳ್ತೀನಿ ಕೇಂದ್ರ ಮಂತ್ರಿ ಆದಾಗ ಮೊದಲನೇ ಒಂದು ಫಸ್ಟ್ ಫ್ಯೂ ಡೇಸ್ ಅಲ್ಲಿ ಬೆಂಗಳೂರಿಗೆ ವಾಪಸ್ ಬಂದಾಗ ಸರ್ಕಾರದ ಒಂದು ವೆಹಿಕಲ್ ಬರುತ್ತೆ ಅದಕ್ಕೆ ರೆಡ್ ಲೈಟ್ ಹಾಕಿ ಗಾಡಿನ ಕಳಿಸಿದ್ರು ಮನೆಗೆ ಫಸ್ಟ್ ಅವರ ಪಿಎನ ಕರೆದುಬಿಟ್ಟು ಆ ರೆಡ್ ಲೈಟ್ನ ಕಿತ್ತು ಬಿಸಾಕು ಅಂದ್ರು ಅದನ್ನು ತೆಗೆದು ಒಳಗೆ ಆಫೀಸಲ್ಲಿ ಇಟ್ಟರು ಅದನ್ನು ಒಂದೇ ಒಂದಿನ ಅವ್ರು ಬಳಸಿಲ್ಲ ಎಲ್ಲೂ ಬಳಸಿಲ್ಲ ಯಾಕೆಂದರೆ ಅವ್ರದ್ದು ಒಂದೇ ಒಂದು ಇದಿತ್ತು ಇವತ್ತು ಇರುತ್ತೆ ನಾಳೆ ಇರಲ್ಲ ಇದಕ್ಕೆಲ್ಲ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಾಳೆ ಇದು ಹೋದ್ಮೇಲೆ ನನಗೆ ಏನೋ ಒಂಥರ ಬೇಜಾರಾಗ್ಬೋದು ಇದಕ್ಕೆಲ್ಲ ನಾನು ರೂಢಿ ಮಾಡ್ಕೊಳ್ಳೋನಲ್ಲ ನನಗೆ ಬೇಕಿರೋದು ನನ್ನ ಜನರ ಪ್ರೀತಿ ಅವರ ಪ್ರೀತಿ ಒಂದಕ್ಕೆ ಆಸೆ ಪಟ್ಟರು ಇನ್ನೇನಕ್ಕೂ ಆಸೆ ಪಟ್ಟಿಲ್ಲ ಅವರು ಏನಾದರೂ ಆ ರಾಜಕಾರಣದಲ್ಲೂ ಅವರೊಂದು ಆ್ಯಸ್ ಅನ್ ಎಂ ಪಿ ಅಥವಾ ಅವರು ಮಂತ್ರಿ ಆಗಿದ್ದಾಗಲೂ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದು ಇವತ್ತಿಗೂ ನೀವು ವಿಶೇಷವಾಗಿ ಮಂಡ್ಯಕ್ಕೆ ಹೋದರೆ ಜನ ಪ್ರತಿ ಮೂಲೆಯಲ್ಲೂ ನಿಮಗೆ ತೋರಿಸ್ಕೊಡ್ತಾರೆ ಎಲ್ಲೆಲ್ಲಿ ಅಂಬರೀಶ್ರಿಂದ ಏನೇನು ಕೆಲಸಗಳಾಗಿದೆ ಮಂಡ್ಯದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಯಾರಿಗೆಲ್ಲ ಅವರು ಸಹಾಯ ಮಾಡಿದರು ಜೀವನದಲ್ಲಿ ಅನ್ನೋದು ಅದಂತೂ ಪ್ರಪಂಚದ ಮೂಲೆ ಮೂಲೆಗೆ ಅವರು ಸ್ನೇಹಿತರೇ ನಿಮಗೆ ಹೇಳ್ತಾರೆ ಇದನ್ನೆಲ್ಲ ಅವರು ಏನನ್ನು ಕ್ರೆಡಿಟ್ಗೆ ಆಸೆ ಪಟ್ಟು ಮಾಡಿಲ್ಲ ಅವ್ರಿಗೆ ಒಂದೇ ಖುಷಿ ಇತ್ತು ಇವತ್ತಿಗೂ ಲಾಸ್ಟ್ ಡೇವರೆಗೂ ಜನ ನನ್ನನ್ನು ಪ್ರೀತಿಯಿಂದ ನೋಡ್ಕೋತಾ ಇದ್ರು ಅಷ್ಟೇ ಸಾಕು ನನಗಿದು ಯಾವುದು ಬೇರೆ ಯಾವುದು ಶಾಶ್ವತ ಅಲ್ಲ ಅಂತ ತುಂಬ ದೃಢವಾಗಿ ನಂಬಿದ್ರು ಅವ್ರು ಇದ್ದಾಗಲೂ ಅಷ್ಟೇ ಪ್ರೀತಿಸಿದ್ರಿ ಅವ್ರನ್ನ ಕೊನೆಯ ಒಂದು ಪ್ರಯಾಣದಲ್ಲಿ ಅಷ್ಟೇ ಪ್ರೀತಿಯಿಂದ ನೀವೆಲ್ಲ ಕಳಿಸ್ಕೊಟ್ಟಿದ್ರಿ ಇವತ್ತಿನ ದಿನ ಅವರೆಲ್ಲಿಂದನಾದರೂ ಇದನ್ನು ನೋಡ್ತಾ ಇದ್ರೆ ಖಂಡಿತ ಅಷ್ಟೇ ತೃಪ್ತಿ ಪಡ್ತಾರೆ ಈ ಒಂದು ಪ್ರೀತಿ ಒಂದೇ ನನಗೆ ಸಾಕಿತ್ತು ಇನ್ಯಾವುದು ಬೇಕಿಲ್ಲ ಅಂತ ಅವರು ಅಷ್ಟೇ ಖುಷಿ ಪಡ್ತಾರೆ ಅವರ ಈ ಚಿತ್ರರಂಗದ ಒಂದು ಜರ್ನಿ ಏನಿತ್ತು ಅದನ್ನು ಬಿಗಿನಿಂಗ್ ಅವರು ಮೊದಲಿಂದಲೂ ಅವ್ರನ್ನ ಅವ್ರ ಜೊತೆಯಲ್ಲಿದ್ದಂಥ ರಾಜೇಂದ್ರ ಸಿಂಗ್ ಬಾಬು ಅವರಿದ್ದಾರೆ ಅವರು ಗೊತ್ತು ಚಿತ್ರರಂಗದಲ್ಲಿ ಯಾವ ರೀತಿ ಅವರು ಒಂದು ಖಳನಟನಾಗಿ ಖಳನಾಯಕನಾಗಿ ಅದಾದಮೇಲೆ ನಾಯಕನಾಗಿ ಯಾವ ರೀತಿ ಅವರ ಒಂದು ಜರ್ನಿ ಇತ್ತು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಅದೇ ರೀತಿ ಅವರ ಸಹ ಕಲಾವಿದರಿರ್ಬೋದು ನಿರ್ದೇಶಕರಿರ್ಬೋದು ನಿರ್ಮಾಪಕರಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಮಾಧ್ಯಮದ ಮಿತ್ರರಿರ್ಬೋದು ಅವರನ್ನು ಯಾವ ರೀತಿ ಒಡನಾಟ ಇತ್ತು ಅಂದರೆ ಮಾಧ್ಯಮದವ್ರ ಜೊತೆಯಲ್ಲಿ ಅದು ಬಹುಶಃ ಯಾರ ಕೈಲೂ ಆಗಲ್ವೇನೋ ಆ ರೀತಿ ಮಾಧ್ಯಮದವ್ರನ್ನ ಅವರು ಅಡ್ರೆಸ್ ಮಾಡಿ ಅದೇ ವಾಪಸ್ ಅವ್ರಿಗೆ ಪ್ರೀತಿಯಿಂದ ಅವರಿಂದನೂ ಅವ್ರಿಗೆ ವಾಪಸ್ ಪ್ರೀತಿ ಸಿಗುತ್ತೆ ಅಂದರೆ ಅದು ಅಂಬರೀಷ್ ಕೈಲಿ ಮಾತ್ರ ಸಾಧ್ಯ ನಿಜಕ್ಕೂ ದೇವರು ಮೆಚ್ಚಿ ನಮ್ಮ ಭೂಮಿಗೆ ಕಳಿಸಿದ್ದ ಒಂದು ದೇವರ ಮಗ ಅಂತ ನಾನು ನಂಬಿದ್ದೀನಿ ಆ ಒಂದು ದೇವರ ಮಗನ ಜೊತೆಯಲ್ಲಿ ಒಂದು 27 ವರ್ಷ ಅವರ ಧರ್ಮಪತ್ನಿಯಾಗಿ ನನಗೆ ಆ ಒಂದು ಸ್ಥಾನ ಸಿಕ್ಕಿದ್ದು ನಿಜಕ್ಕೂ ನಾನು ಪುಣ್ಯ ಮಾಡಿಕೊಂಡೆ ಅದೇ ಪ್ರೀತಿಯಿಂದಲೇ ಇವತ್ತು ನನ್ನನ್ನು ನೀವು ನಿಮ್ಮ ಮನದಲ್ಲಿ ಒಂದು ಸ್ಥಾನ ಕೊಟ್ಟು ನನಗೆ ಒಂದು ಎಂ ಪಿ ಅನ್ನೋ ಒಂದು ಒಂದು ಹುದ್ದೆಯನ್ನು ನೀವು ಆಶೀರ್ವಾದ ಮಾಡಿಕೊಟ್ಟಿದ್ದೀರಾ ಇದನ್ನು ನಾನು ಬರೀ ಅಂಬರೀಷ್ ಅವರಿಗೆ ನೀವು ಕೊಟ್ಟಂಥ ಒಂದು ಪ್ರೀತಿಯ ಋಣವನ್ನು ತೀರಿಸ್ಕೊಳ್ಳೋ ಒಂದು ಅವಕಾಶ ಅಂತ ಮಾತ್ರ ನಾನು ಕೆಲಸ ಮಾಡಿದ್ದೀನಿ ನನಗೂ ಇನ್ನೇನೂ ಅಪೇಕ್ಷೆ ಇಲ್ಲ ರಾಜಕಾರಣದಲ್ಲಿ ಏನೇನೋ ಆಗಬೇಕು ಅಂತ ನನಗೇನೂ ಇಲ್ಲ ಅಷ್ಟೇ ಕೊಟ್ಟಿರೋ ಒಂದು ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸ್ಕೊಂಡು ಒಳ್ಳೆಯ ಹೆಸರನ್ನು
ಗಳಿಸಿ ಒಳ್ಳೆ ಹೆಸರನ್ನ ಉಳಿಸಿಕೊಂಡು ಹೋದ್ರೆ ಅಷ್ಟೇ ಸಾಕು. ಅಂಬರೀಷ್ ಅವರ ಹೆಸರಿಗೆ ಯಾವತ್ತಿಗೂ ಒಂದೇ ಒಂದು ಕಪ್ಪು ಚುಕ್ಕಿ ಅವರ ಜೀವನದಲ್ಲಿ ಇರಲಿಲ್ಲ. ಅದನ್ನೇ ನಾವು ಉಳಿಸ್ಕೊಂಡು ಹೋಗಬೇಕು, ಅದೊಂದೇ ನನ್ನ ಕರ್ತವ್ಯ. ನಾನೇ ಅಲ್ಲ ಅಭಿಷೇಕದೂ ಅದೇ ಒಂದು ದಾರಿಯಲ್ಲಿ ಹೋಗಬೇಕು ಅನ್ನೋ ಒಂದು ಆಸೆ. ಇವತ್ತು ಇಷ್ಟೊಂದು ಪ್ರೀತಿಯಿಂದ ನನಗೆ ಗೊತ್ತು, ಅಭಿಮಾನಿಗಳು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು ಸಬ್ಮಿಷನ್ ಮಾಡಬೇಕು. ಇನ್ನೂ ಸಾವಿರಾರು ಜನ ಬರಬೇಕು ಅಂತ ಆಸೆ ಪಟ್ಟಿದ್ರು, ಆದರೆ ಸಾಯಂಕಾಲದ ಹೊತ್ತು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲಿಂದ ವಾಪಸ್ ಹೋಗೋಕೆ ಅಂತ ಇನ್ನೊಂದಷ್ಟು ಜನ ಬರದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ನೀವು ಇದನ್ನ ಡೇ ಟೈಮಲ್ಲಿ ಮಾಡಿದ್ದಿದ್ರೆ ಇನ್ನು ಸಾವಿರಾರು ಜನ ಇಲ್ಲಿಗೆ ಬರೋ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅವರೆಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನು ನೀವು ಡೇ ಟೈಮಲ್ಲೇ ಬಂದು ನೀವು ಚೆನ್ನಾಗಿ ಇದನ್ನು ನೋಡ್ಬೋದು. ಪ್ರತಿಯೊಂದು ನಿಮಗೆ ಬಿಡುವು ಸಿಕ್ಕಿದಾಗ ಇಲ್ಲಿ ಬಂದು ನೀವು ಕಾಲ ಕಳೀಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಇನ್ನೂ ಫರ್ದರ್ ಆಗಿ ಪೂರ್ಣವಾಗಿ ಅದನ್ನು ಅವ್ರು ಕಂಪ್ಲೀಟ್ ಮಾಡ್ತಾರೆ. ಒಂದು ಮ್ಯೂಸಿಯಂ ಬರುತ್ತೆ, ಅಂಬರೀಷ್ ಅವರ ಒಂದು ಸಿನಿಮಾಗಳು, ಅವ್ರ ಬಗ್ಗೆ ಮೆಮೊರಬಿಲಿಯ, ಅವರ ಒಂದು ಅವ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳನ್ನು ಇಲ್ಲಿ ನಾವು ಮ್ಯೂಸಿಯಮಲ್ಲಿ ಇಡೋವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಏನಕ್ಕೆ ಅಂದರೆ ಅಂಬರೀಷ್ ಅವರ ಜೀವನ ಒಂದು ಸಂದೇಶ ಅಂತ ನಾನು ನಂಬಿದ್ದೀನಿ. ಆ ಒಂದು ಜೀವನದ ಬಗ್ಗೆ ಇನ್ನೂ ಬರೋ ಪೀಳಿಗೆಗಳಿಗೂ ಒಂದಷ್ಟು ಅರಿವಾಗಬೇಕು. ನಾವು ಅಂಬರೀಷ್ ಅವ್ರ ಥರ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬೇಕು ಅನ್ನೋ ಒಂದು ಸಂದೇಶ ಆಗತ್ತೆ ಅಂತ ನಂಬಿದ್ದೀನಿ. ನಿಮ್ಮೆಲ್ಲರ ಈ ಪ್ರೀತಿ ಹೀಗೆ ಸದಾ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರ ಸಚಿವ ಸಂಪುಟಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.